ನಮಸ್ತೆ ಗೆಳೆಯರೇ. ಪುರಾತನ ಪಶ್ಚಿಮ ದೇಶಗಳಲ್ಲಿ ಕಾಲವನ್ನು ಗುರುತಿಸೋಕೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಮತ್ತು ಜೂಲಿಯನ್ ಕ್ಯಾಲೆಂಡರ್ಗಳ ಬಳಕೆ ಶುರುವಾಯಿತು. ಅದರ ಜೊತೆಗೆ ಅವಧಿಯನ್ನು ಗುರುತಿಸೋಕೆ ಯೇಸುಕ್ರಿಸ್ತನ ಜನ್ಮದಿನವನ್ನು ಆಧಾರವಾಗಿ ಇಟ್ಟುಕೊಳ್ಳಲಾಯಿತು. ಪುರಾತನ ಭಾರತದಲ್ಲಿ ಹಿಂದೂ ಕ್ಯಾಲೆಂಡರ್ಗಳಾಗಿ ಶಾಲಿವಾಹನ ಶಕ ಮತ್ತು ವಿಕ್ರಮಶಕ ಎಂಬ ಎರಡು ಅವಧಿಗಳನ್ನು ಆಧಾರವಾಗಿ ಇಟ್ಟುಕೊಳ್ಳಲಾಯಿತು. ಶಕಗಳು ಅಂದರೆ ಏನು? ಇದು ಆರಂಭ ಮಾಡಿದ ಶಕ ಪುರುಷರು ಯಾರು? ಇದು ಯಾವ ರೀತಿಯ ಕ್ಯಾಲೆಂಡರ್ ಅನ್ನೋದನ್ನು ನೋಡೋಣ. ಶಾಲಿವಾಹನ ಶಕ ಅನ್ನೋದು ದಕ್ಷಿಣ ಭಾರತದಲ್ಲಿ ಬಳಕೆಯಾಗುವ ಹಿಂದೂ ಕ್ಯಾಲೆಂಡರ್. ಇನ್ನು ಕುತೂಹಲಕಾರಿ ಅಂದರೆ ಶಾಲಿವಾಹನ ಶಕವನ್ನು ಭಾರತ ಸರ್ಕಾರ ಕರ್ನಾಟಕ ಸರ್ಕಾರದ ಅಧಿಸೂಚನೆಗಳಲ್ಲಿ ಈಗಲೂ ಬಳಕೆ ಮಾಡುತ್ತಾರೆ. ಶಾಲಿವಾಹನ ಶಕದ ಅವಧಿ ಕ್ರಿಸ್ತ ಶಕ ಅಥವಾ ಸಾಮಾನ್ಯ ಶಕ ವರ್ಷ 78 ಆರಂಭ ಆಗುತ್ತೆ. ಈಗ 2024 ಇಸವಿ ಅನ್ನೋದನ್ನು ನಾವು ಸಾಮಾನ್ಯ ಶಕ ವರ್ಷದ ಆಧಾರದಲ್ಲಿ ಹೇಳ್ತಾ ಇದ್ದೀವಿ. ಇದರಿಂದ 78 ಮೈನಸ್ ಮಾಡಿದ್ರೆ 1946 ಅಂದರೆ ಶಾಲಿವಾಹನ ಶಕದ ಪ್ರಕಾರ ಈಗಿನ ವರ್ಷ 2024 ಅಲ್ಲ, ಇದು 1946. ಶಾಲಿವಾಹನ ಶಕವನ್ನು ಆರಂಭ ಮಾಡಿದ್ದು ಶಾತವಾಹನ ರಾಜವಂಶದ ಖ್ಯಾತ ಅರಸ ಗೌತಮಿಪುತ್ರ ಶಾತಕರ್ಣಿ ಅನ್ನೋದು ಇತಿಹಾಸಕಾರರ ಅಭಿಪ್ರಾಯ. ಸಾಮಾನ್ಯ ಶಕವರ್ಷ 62-82 ಅಥವಾ 106-130 ಈತ ಆಡಳಿತ ಮಾಡಿರಬಹುದು ಅಂತ ಇತಿಹಾಸಕಾರರು ಅಂದಾಜು ಮಾಡಿದ್ದಾರೆ. ಆದರೂ ಇದರ ಬಗ್ಗೆ ಇನ್ನೂ ಅನೇಕ ಗೊಂದಲ ಇದೆ. ಶಾಲಿವಾಹನ ಅನ್ನುವ ರಾಜ ಅಥವಾ ರಾಜ ಕನಿಷ್ಕ ಇದನ್ನು ಆರಂಭಿಸಿದ ಅನ್ನೋ ಊಹೆ ಕೂಡ ಇದೆ. ದಕ್ಷಿಣ ಭಾರತದಲ್ಲಿ ಶಾಲಿವಾಹನ ಶಕ ಹೇಗೆ ಇದೆಯೋ ಹಾಗೆಯೇ ಉತ್ತರ ಭಾರತದಲ್ಲಿ ವಿಕ್ರಮ ಶಕ ಬಳಕೆಯಲ್ಲಿದೆ. ಇದನ್ನು ಆರಂಭಿಸಿದ್ದು ಉಜ್ಜಯಿನಿಯ ರಾಜ ವಿಕ್ರಮಾದಿತ್ಯ. ಸ್ನೇಹಿತರೆ, ನೀವು ವಿಕ್ರಮ ಬೇತಾಳ ಕಥೆಗಳನ್ನು ಕೇಳಿರ್ತೀರಿ, ಅದೇ ರಾಜ ಈ ವಿಕ್ರಮಾದಿತ್ಯ. ವಿಕ್ರಮ ಶಕವನ್ನು ವಿಕ್ರಮ ಸಂವತ್ಸರ ಅಂತಾನೂ ಕರೀತಾರೆ. ಸಾಮಾನ್ಯ ಶಕಪೂರ್ವ ಅಥವಾ ಯೇಸುಕ್ರಿಸ್ತ ಹುಟ್ಟೋದಕ್ಕಿಂತ 57 ಮುಂಚೆಯೇ ವಿಕ್ರಮಾದಿತ್ಯ ಈ ಶಕವನ್ನು ಆರಂಭ ಮಾಡಿದ್ದ. 2024 57 ಕೂಡಿಸಿದ್ರೆ 2081 ಅಂದರೆ ವಿಕ್ರಮ ಶಕದ ಪ್ರಕಾರ ಈಗಿನ ವರ್ಷ 2081. ನೇಪಾಳ ದೇಶದಲ್ಲೂ ಈ ಕ್ಯಾಲೆಂಡರ್ ಅನುಸರಿಸ್ತಾರೆ. ಅಲ್ಲಿ ಇದನ್ನು ವಿಕ್ರಮ್ ಸಂಬತ್ ಅಂತ ಕರೀತಾರೆ. ಶಕರ ವಿರುದ್ಧ ಯುದ್ಧ ಮಾಡಿ ವಿಜಯಿಯಾದ ನೆನಪಿನಲ್ಲಿ ರಾಜ ವಿಕ್ರಮಾದಿತ್ಯ ವಿಕ್ರಮ ಶಕವನ್ನು ಆರಂಭ ಮಾಡ್ತಾನೆ. ಭಾರತದಲ್ಲಿ ಮದುವೆ, ನಾಮಕರಣ, ಪೂಜೆ ಮೊದಲಾದ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಶಕಗಳನ್ನು ತಪ್ಪದೇ ಉಲ್ಲೇಖ ಮಾಡ್ತಾರೆ. ಆಲ್ ಇಂಡಿಯಾ ರೇಡಿಯೋದಲ್ಲೂ ಶಕವರ್ಷವನ್ನು ಹೇಳ್ತಾರೆ. ಹೀಗೆ ಸರ್ಕಾರದಲ್ಲಿ ಅಧಿಕೃತವಾಗಿ ಶಕವರ್ಷ ಬಳಕೆಯಾಗೋದಕ್ಕೂ ಒಂದು ಸಣ್ಣ ಇತಿಹಾಸ ಇದೆ. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ಸರ್ಕಾರದ ಆದೇಶಗಳಲ್ಲಿ ಇಲ್ಲಿನ ನೆಲದ ಕ್ಯಾಲೆಂಡರ್ ಕೂಡ ಬಳಕೆ ಮಾಡಬೇಕು ಅಂತ ಬೇಡಿಕೆ ಕೇಳಿಬಂತು. ಇದಕ್ಕಾಗಿ ಭಾರತ ಸರ್ಕಾರ 1955 ಖಗೋಳ ಭೌತಶಾಸ್ತ್ರಜ್ಞ ಮೇಘನಾಥ್ ಸಹಾ ಅವರ ಅಧ್ಯಕ್ಷತೆಯಲ್ಲಿ ಕ್ಯಾಲೆಂಡರ್ ರಿಫಾರ್ಮ್ ಕಮಿಟಿಯನ್ನು ರಚನೆ ಮಾಡುತ್ತೆ. ಈ ಸಮಿತಿ ಕೊನೆಗೆ ಶಾಲಿವಾಹನ ಶಕ ವರ್ಷವನ್ನೇ ಅಧಿಕೃತವಾಗಿ ಬಳಸೋಕೆ ಶಿಫಾರಸು ಮಾಡಿತ್ತು. ಅದರಂತೆ 1957 ಮಾರ್ಚ್ 22 ಶಾಲಿವಾಹನ ಶಕ ವರ್ಷದ ಅಧಿಕೃತ ಬಳಕೆ ಆರಂಭ ಆಯಿತು.